ಕೊಡಿಲೆ ಕಡ್ಲೆಕಾಯಿ ಇರೋದು ತಿನ್ನಕ್ಕೆ, ಕಡ್ಲೆಕಾಯಿ ತಂದವ್ ನಾನು, ಕಾಸು ಕೊಟ್ಟವ್ ನಾನು, ತಿನ್ಬೇಕಾಗಿರೋದು ನಾನೇ. ತಿನ್ನಂಗಿದ್ರೆ ಬೇಕಾದ್ರೆ ಸಿಪ್ಪೆ ತಿನ್ನು, ಆರೋಗ್ಯಕ್ಕೆ ಒಳ್ಳೇದು. ನಾವು ಹಂಚ್ಕೊಂಡು ತಿನ್ಬೇಕು, ಕಷ್ಟ ಸುಖನೂ ಹಂಚ್ಕೊಂಡು ಬಾಳ್ಬೇಕು. ಆದ್ರೂ ನೀನೇನ್ ಸ್ನೇಹಿತನ ನೆಂಟನ ಬಂಧುನ? ಹೌದು, ನಿನ್ನೆಲ್ಲೋ ನೋಡ್ದಂಗೈತಲ್ಲ. ಅಪ್ಪ ಸ್ವಲ್ಪ ದೂರ ಕೂತ್ಕೋ, ಎಲ್ಲೋ ನೋಡ್ದಂಗೈತೆ ಅಂದೆ ಅಷ್ಟೇ. ಅಯ್ಯ ಅಡ ಅಪ್ಪ, ಬೇಕಾದ್ರೆ ಕಡ್ಲೆಕಾಯಿ ತಿನ್ಬಿಡು, ಕಟ್ಟ ಮಾತ್ರ ಕೊಡಕೋಬೇಡ. ನನ್ನ ಮೆದ್ಲು ಮೊಸರಾಗಿ ಮಜ್ಜಿಗೆ ಆಗ್ಬಿಡುತ್ತೆ, ಮೊದ್ಲೇ ನನ್ಗೆ ಜ್ಞಾಪಕ ಶಕ್ತಿ ಕಡಿಮೆ. ಜ್ಞಾಪಿಸ್ಕೊಲ್ಲ ಸಾಯಿಸ್ಬಿಡ್ತೀನಿ. ಇವನ ಹತ್ರ ಹೆಂಗಪ್ಪ ತಪ್ಪಿಸ್ಕೊಳ್ಳೋದು? ಡಪ್ಪ ಬಂತು, ಕೈ ಬಿಡ. ಅವನು ಬಂತು. ಯಾರಿಗೆ? ಯಾವ ಇಷ್ಟೊತ್ತು ನಮ್ಮ ಬರ್ಬೋನೆ? ಹೇಳ ಯಾರೋ ನೀನು ಇಷ್ಟೊತ್ತಲ್ಲಿ ಮಲಬಾರ್ದು ಅಂತ ಗೊತ್ತಲ್ಲ ನಿನ್ಗೆ? ಏನ್ ಗುಣಿಸ್ತಾ ಇದೀಯ? ನಿನ್ನ ವಾಗ ನಿನ್ನ ಯಾರು ನೀನು? ಏನು ಯೋಚನೆ ಮಾಡ್ಬೇಡ, ಅದೇ ನನ್ ಫ್ರೆಂಡ್ ಅಂಜಲಿ ಮನೆ. ಬ್ಯಾಕ್ ಟು ಪೆವಿಲಿಯನ್, ನಾನೇ ಕರ್ಕೊಂಡ್ ಬಂದಿದ್ದು. ನಾನು ಮದ ಟೆರೇಸಾ, ಸಮಾಜ ಸೇವೆ ನನ್ನ ಉದ್ದೇಶ. ನೀನು ಮಹಾಯೋಗಿ ಬಸವಣ್ಣ, ನಿನ್ನಿಂದ ಲೋಕ ಉದ್ಧಾರ ಆಗ್ಬೇಕಾಗಿತ್ತಲ್ವಾ, ಅದಕ್ಕೆ ಅಲ್ವೇ ಅಷ್ಟೊಂದು ಕರುಣೆ ಇರೋಳು ಅವನ್ನೇಕೆ ಬಿಟ್ಬಂದೆ? ಅಂಥದ್ದೇನು ಇಲ್ಲ ಕಣೆ,
ನಾನೇ ಅವನ್ನ ರಕ್ತ ಕೊಟ್ಟು ಕಾಪಾಡಿ ನನ್ ಕಣ್ಮುಂದೇನೆ ಪ್ರಾಬ್ಲಮ್ ಅಲ್ಲಿ ಇರೋದ್ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗತ್ತಾ? ರಕ್ತ ಕೊಟ್ಟರು ನೀವಾ? ಹಾ.